ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನಾಲ್ಕನೇ ಆವೃತ್ತಿಗೆ ಸಿದ್ಧತೆ ನಡೀತಾ ಇದೆ ಈ ಆವೃತ್ತಿಗೂ ಮುನ್ನ ಮಿನಿ ಹರಾಜಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ಐಪಿಎಲ್ ಆಡಳಿತ ಮಂಡಳಿ ಆರಂಭಿಸಿದೆ ಈ ಸಿದ್ಧತೆಗಳ ಮಧ್ಯೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಫ್ರಾಂಚೈಸಿ ವಿಶೇಷ ದಿನವೊಂದನ್ನು ಸಂಭ್ರಮಿಸ್ತಾ ಇದೆ ಐ ಪಿ ಎಲ್ನಲ್ಲಿ ಪ್ರಮುಖ ಫ್ರಾಂಚೈಸಿ ಆಗಿರುವಂಥ ಆರ್ ಸಿ ಬಿ ನಿನ್ನೆ ಅಂದರೆ ಭಾನುವಾರ ಸ್ಥಾಪನೆಯಾದ ದಿನವಾಗಿದೆ ಇದನ್ನು ಫ್ರಾಂಚೈಸಿ ಫೌಂಡೇಶನ್ ದಿನ ಅಂತ ಸಂಭ್ರಮಿಸಲಾಗ್ತಿತ್ತು ಹದಿಮೂರು ವರ್ಷಗಳ ಹಿಂದೆ ಆರ್ ಸಿ ಬಿ ಫ್ರಾಂಚೈಸಿ ಆರಂಭವಾಗಿದ್ದು ಇದೇ ದಿನದಂದು ಹೀಗಾಗಿ ಆರ್ ಸಿ ಬಿಗೆ ಇದು ವಿಶೇಷ ದಿನವಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಕ್ರಿಕೆಟ್ನ ಅತಿದೊಡ್ಡ ಲೀಗ್ ಟೂರ್ನಮೆಂಟ್ ಐ ಪಿ ಎಲ್ ಅನ್ನ ಬಿ ಐ ಆರಂಭಿಸಿತು ಆ ಆರಂಭಿಕ ಟೂರ್ನಿಯಿಂದಲೇ ಆರ್ ಸಿ ಬಿ ಐ ಪಿ ಎಲ್ನ ಭಾಗವಾಗಿದೆ ಹೀಗಾಗಿ ಎರಡು ಸಾವಿರದ ಎಂಟರ ಜನವರಿ ಇಪ್ಪತ್ತ್ನಾಲ್ಕರಂದು ಆರ್ ಸಿ ಬಿ ಜನ್ಮ ತಾಳ್ತು ಕಳೆದ ಹದಿಮೂರು ಆವೃತ್ತಿಗಳಲ್ಲಿ ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ನಲ್ಲಿ ಪಾಲ್ಗೊಂಡಿದೆ ಇವರಿಗೆ ಎಲ್ ಟೂರ್ನಿಯಲ್ಲಿ ಕಪ್ ಮಾತ್ರ ಗೆಲ್ಲೋದಕ್ಕೆ ಆರ್ ಸಿ ಬಿಗೆ ಸಾಧ್ಯವಾಗಿಲ್ಲ ಹಾಗಿದ್ರೂ ಕೂಡ ಪಿ ನಲ್ಲಿ ಮೂರು ಬಾರಿ ಇವರು ಫೈನಲ್ ಹಂತಕ್ಕೆ ಸಫಲವಾಗಿ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ ಹಂತಕ್ಕೆ ಆರ್ ಸಿ ಬಿ ಅವರು ಹೋಗಿದ್ರು ಅನಿಲ್ ಕುಂಬ್ಳೆ ರಾಹುಲ್ ಡ್ರಾವಿಡ್ ಅವರಂತಹ ದಿಗ್ಗಜ ಆಟಗಾರರು ಆರ್ ಸಿ ಬಿ ತಂಡವನ್ನು ಮುನ್ನಡೆಸಿದ್ದಾರೆ ಆರ್ ಸಿ ಬಿ ತಂಡವನ್ನು ಎರಡ್ ಸಾವಿರದ ಹನ್ನೊಂದರ ಆವೃತ್ತಿಯಿಂದ ವಿರಾಟ್ ಕೊಹ್ಲಿ ಇದ್ದಾರೆ ಕಳೆದ ಆವೃತ್ತಿಯಲ್ಲಿ ಪ್ಲೇ ಆಫ್ ಹಂತಕ್ಕೆ ಏರುವಲ್ಲಿ ಯಶಸ್ವಿಯಾಗಿದ್ದಂತಹ ಆರ್ ಸಿ ಬಿ ಈ ಮುಂದಿನ ಆವೃತ್ತಿಯಲ್ಲಿ ಮತ್ತಷ್ಟು ಉತ್ತಮ ಪ್ರದರ್ಶನ ನೀಡುವಂತ ನಿರೀಕ್ಷೆಯಲ್ಲಿದೆ ಇದೇ ಕಾರಣಕ್ಕಾಗಿ ತಂಡದ ಮ್ಯಾನೇಜ್ಮೆಂಟ್ ಸಾಕಷ್ಟು ಆಟಗಾರರನ್ನ ತಮ್ಮ ಖಾತೆಯಿಂದ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಅವರು ಹೊಸ ಹೊಸ ಆಟಗಾರರನ್ನ ಖರೀದಿ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಇನ್ನ ಬೇರೆ ತಂಡದಿಂದ ಕೂಡ ಘಟಾನುಘಟಿ ಆಟಗಾರರು ರಿಲೀಸ್ ಆಗಿರೋದ್ರಿಂದ ಆ ಆಟಗಾರರ ಮೇಲೆ ಕೂಡ ಆರ್ ಸಿ ಬಿ ಕಣ್ಣಿರುತ್ತೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಈ ಬಾರಿಯ ಹರಾಜಿನಲ್ಲಿ ಯಾವೆಲ್ಲ ಆಟಗಾರರನ್ನು ಖರೀದಿ ಮಾಡಬೇಕು ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಅಲ್ಲಿ